वेलकम माय नेम इज पद्मिनी इवत्तु नानोंदु होस यूट्यूब चानल ओपन माड्तिदीनि अदर हेसरु अराउंड द विलेज एल्लरू नंगे सपोर्ट माड्बेकागि केळ्कोळ्ता इदीनि इवत्तु ओंदु स्पेशल डे अंत हेळबहुदु स्पेशल डे अन्नोदक्किंत हेच्चागि नम्म तंदे अवर ताई तीर्कोंड दिन इवत्तु श्राद्ध अंत नावु माड्तिदीवि ಅಂದರೆ ನಾವು ಬ್ರಾಹ್ಮಣರಾಗಿರೋದ್ರಿಂದ ಆ ಸಿಸ್ಟಮ್ ಇದೆ ನಮ್ಮ ಇದರಲ್ಲಿ ಸೊ ಅದರ ಶ್ರಾದ್ದ ಅಂತ ಒಂದು ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಕೊರೋನಾ ಅನ್ನೋದು ತುಂಬ ತುಂಬ ಹೆಚ್ಚಾಗಿ ಈಗ ಸ್ಪ್ರೆಡ್ ಆಗ್ತಿರೋದು ಸೊ ಯಾವುದೇ ರೀತಿಯ ಫಂಕ್ಷನ್ ಆಗಲಿ ಎಲ್ಲಿಗೆ ಹೋಗೋದಿದ್ರೂ ಒಂದು ಮಾಸ್ಕ್ ಹಾಕ್ಕೊಳ್ಳಿ 20ಕ್ಕಿಂತ ಅಥವಾ 10ಕ್ಕಿಂತ ಜಾಸ್ತಿ ಜನ ಸೇರುವಲ್ಲಿ ನೀವು ಆದಷ್ಟು ಕಡಿಮೆ ಮಾಡಿ ನಮ್ಮ ಚಾನಲ್ ಮೂಲಕ ಕೊರೋನಾದ ಅವೇರ್ನೆಸ್ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ನಂಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ನೋಡೋಣ ಬನ್ನಿ ದರ್ಬೆ ಏನೋ ಮಾಡ್ತಿದ್ದಾರೆ ಆ ದರ್ಬೆ ಎಷ್ಟು ಮುಖ್ಯ ಅಂದರೆ ನಮಗೆ ಅಷ್ಟು ಮುಖ್ಯ ಬ್ರಾಹ್ಮಣ ಇದರಲ್ಲಿ ತೋರಿಸ್ತೀನಿ ಹಿಂದೂ ಧರ್ಮದಲ್ಲಿ ಪಿತೃಋಣವನ್ನು ತೀರಿಸಲು ಶ್ರಾದ್ದ ಕರ್ಮ ಅವಶ್ಯಕ ತಂದೆ ತಾಯಿ ಮರಣೋತ್ತರ ಪ್ರಯಾಣವು ಸುಖಕರವಾಗಿರಲಿ ಹಾಗೂ ಅವರಿಗೆ ಸದ್ಗತಿಯು ಸಿಗಬೇಕೆಂದು ಮಾಡಬೇಕಾದ ಸಂಸ್ಕಾರಕ್ಕೆ ಶ್ರಾದ್ದ ಎನ್ನುತ್ತಾರೆ ದೇವ್ರ ಕೋಣೆ ಅಪ್ಪನದ್ದು ಪೂಜೆ ಆಯಿತು ಅವರಿಗೆ ಅಲಂಕಾರ ಮಾಡುವುದಂದರೆ ತುಂಬ ಇಷ್ಟ ಸೊ ತುಂಬ ಚೆನ್ನಾಗಿ ಹೂವನ್ನೆಲ್ಲ ಕೊಯ್ದು ಅಲಂಕಾರ ಮಾಡಿದ್ದಾರೆ ದೇವರು ಇದು ಮುರುಡೇಶ್ವರ ದೇವರು ಗಣಪತಿ ಅವರ ಅಮ್ಮನ್ನ ತೋರಿಸ್ತೀನಿ ಇದು ಅವರ ಅಮ್ಮ ಅದು ಮುಖ ಸರಿ ಕಾಣಿಸ್ತಾ ಇಲ್ಲ ಅಂದರೆ ಹೂ ಹಾಕಿರೋದ್ರಿಂದ ಇನ್ನೊಂದು ಸತಿ ತೋರಿಸ್ತೀನಿ ಅವರ ಅಮ್ಮನ ತೋರಿಸ್ತೀನಿ ಇದರಲ್ಲಿ ಫೋಟೋದಲ್ಲಿ ಕರೆಕ್ಟಾಗಿ ಅದು ಹೂ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ ಇವರೇ ನಮ್ಮ ತಂದೆಯ ತಾಯಿ ಅನಸೂಯ ನೋಡಿ ನಮ್ಮಪ್ಪನ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಬಿಕಾಸ್ ನಮ್ಮಪ್ಪ ಹುಟ್ಟಿ ಒಂದು 10 ದಿನಕ್ಕೆ ಅವ್ರು ತೀರು ಹೋಗಿರೋದು ಸೋ ಬ್ಯಾಡ್ ಅಂತ ಹೇಳ್ಬೋದು ನಾವು ಅದ್ರ ಮಟ್ಟಿಗೆ ತುಂಬ ಲಕ್ಕಿ ನಮ್ಮಪ್ಪ ಅಮ್ಮ ನಮ್ಮನ್ನು ಇಷ್ಟರವರೆಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಅವರು ಅಪ್ಪ ಅವ್ರ ಮುಖನೇ ನೋಡಲಿಲ್ಲ ತುಂಬ ನೋವು ಅದು ಯಾರಿಗೂ ಹೇಳ್ಕೊಳ್ಳೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಬ್ಯಾಡ್ ಲಕ್ ಏನು ಮಾಡೋಕ್ಕಿಲ್ಲ ಅವ್ರದ್ದಿವತ್ತು ಶ್ರಾದ್ದ ಅಪ್ಪ 14ಏಪ್ರಿಲ್ಗೆ ಹುಟ್ಟಿದ್ದು ಅವರು 23 ಹಾಗೆ ತೀರಿ ಹೋದದ್ದು ಬಟ್ ನಮ್ಮದು ಅದು ಪಾಡ್ಯ ವಿಧಿ ಆ ಥರ ಅದರಲ್ಲಿ ಇರೋದ್ರಿಂದ ಆ ಥರ ಬರೋದ್ರಿಂದ ಇವತ್ತು ಅವ್ರ ಶ್ರಾದ್ದ ಸೊ ಆ ಶ್ರಾದ್ದದ ಸಿಸ್ಟಮನ್ನು ಸ್ವಲ್ಪ ತೋರಿಸ್ತೀನಿ ನೋಡಿ ವಾಚ್ ಮಾಡಿ ಇದನ್ನು ಹವಿಸ್ ಅಂತ ಹೇಳ್ತೀವಿ ಇದಕ್ಕೆ ಹೆಸರು ಮತ್ತು ಅಕ್ಕಿ ಹಾಕಿ ಮಾಡುವಂಥದ್ದು ಆ ಥರ ಮುದ್ದೆ ಆಗೋ ರೀತಿ ಹಾಗೆ ಮಾಡಬೇಕು ಹೀಗೆ ಮುದ್ದೆ ಆಗೋ ಹಾಗೆ ಹಿರಿಯರು ಮೊದಲು ಕಟ್ಟಿಗೆ ಒಲೆಯಲ್ಲಿ ಈಗ ಅದೇ ಶ್ರಾದ್ದ ಮಾಡ್ತಿದ್ದದ್ದು ಅದು 3 ಪಿಂಡಗಳು ಕಾಣಿಸ್ತಿದೆಯಲ್ಲ ಅದು ಹವಿಸ್ ಅಂತ ನಾವು ಅನ್ನ ಮಾಡಿದ್ವಲ್ಲ ಆವಾಗ ಅದು ಅದನ್ನು ಯಾಕೆ ಮಾಡೋದಂದರೆ ಅದೇ ಪಿತೃಗಳಿಗೆ ಅದ್ರ ಮೂಲಕ ಆಹಾರ ನೀಡೋದು ಮತ್ತು ಅವರ ಆಶೀರ್ವಾದ ಪಡೆಯಲಿಕ್ಕಾಗಿ ಅದನ್ನು ಮಾಡೋದು ಸೊ ಮಾಡ್ತಾಯಿದ್ರು ಅವರು
ಬಹಳಷ್ಟು ನಂಬಿಕೆಗಳು ಮತ್ತು ವಿಧಿವಿಧಾನಗಳು ಇರಲಿರುತ್ತೆ. ಆಚಾರ್ಯ ಮುಖೇನ ಇದಕ್ಕೆ ಹತ್ತತ್ರ ಒಂದೂವರೆ ಗಂಟೆ ಇದಿದೆ, ಪ್ರೊಸೆಸ್ ಇದೆ ಇದರಲ್ಲಿ. ಅದೇ ಅವರು ಆಚಾರ್ಯ ಮುಖೇನ ಇದೆಲ್ಲ ಪ್ರೊಸೆಸ್ಗಳು ನಡೆಯುತ್ತೆ. ಇವರು ನಮ್ಮ ಪುರೋಹಿತರು ಅನಂತಯ್ಯ ಬಾಯರಿಯವರು 90ನೇ ವಯಸ್ಸಿನಲ್ಲೂ ಅವರ ಚಟುವಟಿಕೆಗಳನ್ನು ಗಮನಿಸಿ. ಗೈಸ್, ಸಂಜೆ 5 ಗಂಟೆ ಆಯಿತು, ಗುಡುಗುಡು ಶುರು ಆಯಿತು. ಇದು ನಾನಿರೋದು ಹೆಬ್ರಿನಿಯರ್ ಬೆಳವೆ ಅಂತ. ಸೊ ಇದು ಮಲೆನಾಡು ಹತ್ತಿರ ಆಗೋಕೆ ಹೋಗಿ ತುಂಬ ಗುಡುಗುಡು ಮಳೆಯೆಲ್ಲ ಜಾಸ್ತಿ. ಸೊ ಇವತ್ತು ಬೆಳಿಗ್ಗೆಯಿಂದ ನಡೆದ ಕಾರ್ಯಕ್ರಮ ಎಲ್ಲ ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಶ್ರಾದ್ದ ಇವತ್ತಾಯಿತು, ನಾಳೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ, ಅದನ್ನು ನಾಳೆ ಹಾಕ್ತೀನಿ ವೀಡಿಯೋ. ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಆಗದೇ ಇದ್ದರೂ ಒಂದು 2-3 ಡೇಸಿಗಾರು ಒಂದು ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ, ಹಾಕ್ತೀನಿ. ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ಹಾಕ್ತೀನಿ. ಇನ್ನೊಂದು ವೀಡಿಯೋಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.